वेरी गुड मॉर्निंग वीक्षक 30 मिनट्स 30 न्यूज विशेष बुलेटिन स्वागत ना शर्मिता शेट्टी प्रमुख विद्यमान सूदिया नोड़ राज्य में दिने दिने कोरोना केसस् जास्ती आता है निन्े 934 केसस् पत सोंकितर सवनप्पिदारे 609 सोंकितर गुणमुखर विविध आस्पत्र डिस्चार्ज आगे बेंगलूर 628 कोरोना केसस् दृढ़पट्टिद्दु मूवरु सोंकितरु असुनीगिद्दारे राज्यदल्लि सद्यक्के 8364 प्रकरणगळु आक्टिव् आगिवे राज्यदल्लि निन्ने 73108 मंदिगे कोरोना परीक्षेयन्नु माडलागित्तु ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಕೊರೋನಾ ಹೆಚ್ಚಳದ ಬಗ್ಗೆ ಸ್ವತಃ ಸಿಎಂ ಬಿಎಸ್ವೈ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ದಿನೇ ದಿನೇ ಕೊರೋನಾ ಜಾಸ್ತಿ ಆಗ್ತಾ ಇದೆ ಮತ್ತೆ ಲಾಕ್ಡೌನ್ ಆಗದೆ ಎಲ್ಲ ವ್ಯವಹಾರಗಳು ನಡೆಯಬೇಕು ಅಂದ್ರೆ ಜನರು ಸಹಕರಿಸಬೇಕು ಅಂತ ರಾಜ್ಯದ ಜನತೆಯನ್ನ ಸಿಎಂ ಬಿಎಸ್ವೈ ಎಚ್ಚರಿಸಿದ್ದಾರೆ ಇದುವರೆಗೂ ಲಾಕ್ಡೌನ್ ಮಾಡೋ ಬಗ್ಗೆ ಚಿಂತನೆ ನಡೆಸಿಲ್ಲ ಆದ್ರೆ ಜನರು ಸರ್ಕಾರದ ನಿಯಮ ಪಾಲನೆ ಮಾಡದೇ ಇದ್ರೆ ಲಾಕ್ಡೌನ್ ಅನಿವಾರ್ಯ ಅಂತ ಹೇಳಿದ್ದಾರೆ दिने दिने कोविड संख्य जास्ती आगता है गंटे तज्ञर समिति कैदे ना जनरल इशे विनती लाकडौन आगबार्ते व्यवहार नड़ीवते मुंदरी जन सहकुस्क हाकु अंतर कायदू चर्चेमी एलू विश्वास तक जन सह सहक लाकडौन कंट्रोल विश्वास नन ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇದೆ ಮಹಾಮಾರಿ ಕೊರೋನಾ ಬಗ್ಗೆ ಜನರು ನಿರ್ಲಕ್ಷ್ಯವನ್ನು ವಹಿಸುತ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಶಾಕ್ ಕೊಡುತ್ತಾ ಅನ್ನೋ ಕುತೂಹಲ ಇದೆ ಯಾಕಂದ್ರೆ ಕೊರೋನಾ ನಿಯಂತ್ರಣಕ್ಕೆ ಟಫ್ ರೂಲ್ಸ್ ಜಾರಿ ಬಗ್ಗೆ ಇವತ್ತು ಮಹತ್ವದ ಸಭೆ ನಡೆಯಲಿದೆ ವಿಧಾನಸೌಧದಲ್ಲಿ ಸಂಜೆ 5 ಗಂಟೆಗೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಕೋವಿಡ್ ತಾಂತ್ರಿಕ ತಜ್ಞರು ಹಾಗೂ ಆರೋಗ್ಯ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ನಡೆಯಲಿದೆ ಕೊರೋನಾ ನಿಯಂತ್ರಣ ಮಾಡುವ ಸಂಬಂಧ ಬಿಗಿ ಕ್ರಮದ ಬಗ್ಗೆ ಚರ್ಚೆ ನಡೆಯಲಿದೆ ಕರ್ಫ್ಯೂ ಅಥವಾ ನೈಟ್ ಕರ್ಫ್ಯೂ ಕೆಲ ಅಂತರರಾಜ್ಯ ಓಡಾಟ ನಿಷೇಧ ಮದುವೆ ಸಮಾರಂಭಗಳಲ್ಲಿ ಜನರ ಸೇರುವಿಕೆ ಕಡಿಮೆ ಮಾಡೋದು ಹೀಗೆ ಹಲವು ಬಿಗಿ ಕ್ರಮ ಜಾರಿ ಬಗ್ಗೆ ಇವತ್ತು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳುತ್ತೆ ಸರ್ಕಾರ ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ಕೊರೋನಾ ಬ್ಲಾಸ್ಟ್ ಆಗಿದೆ ಒಂದೇ ಕುಟುಂಬದ 14 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಬೆಳಗಾವಿ ಜಿಲ್ಲೆಯ ಭಾವನ ಸವದತ್ತಿ ಗ್ರಾಮದ ಒಂದೇ ಕುಟುಂಬದಲ್ಲಿ 14 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ 7 ಜನರಲ್ಲಿ ಕೊರೋನಾ ಪಾಸಿಟಿವ್ ಬಂದಂತ ಹಿನ್ನೆಲೆಯಲ್ಲಿ ಗ್ರಾಮದ 353 ಜನರಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಿಸಲಾಗಿತ್ತು ಗ್ರಾಮದಲ್ಲಿ ಒಟ್ಟು 21 ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಮಹಾರಾಷ್ಟ್ರದಿಂದ ಕೊರೋನಾ ಸೋಂಕು ಹರಡಿರುವಂತ ಶಂಕೆ ವ್ಯಕ್ತವಾಗಿದೆ ಮಹಾರಾಷ್ಟ್ರದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಅಬ್ಬರ ಮತ್ತೆ ಜಾಸ್ತಿ ಆಗ್ತಾ ಇದ್ದು ನಿನ್ನೆ ಬರೋಬ್ಬರಿ 16620 ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಇದರೊಂದಿಗೆ ಸೋಂಕಿತರ ಸಂಖ್ಯೆ 23,14,413 ಕ್ಕೆ ಏರಿಕೆಯಾಗಿದೆ ಇನ್ನು ಕೊರೋನಾ ವೈರಸ್ ನಿಂದ ಮಹಾರಾಷ್ಟ್ರದಲ್ಲಿ ಕಳೆದ 24 ಗಂಟೆಯಲ್ಲಿ 50 ಸೋಂಕಿತರು ಮೃತಪಟ್ಟಿದ್ದು ಸಾವಿನ ಸಂಖ್ಯೆ 52,861 ಕ್ಕೆ ತಲುಪಿದೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ ಇನ್ನು ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿರುವಂತ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಡೆ ನಿರ್ಬಂಧಗಳನ್ನು ಹೇರಲಾಗಿದೆ ಪುಣೆ ಪರಭಣಿ ಅಕೋಲಾದಲ್ಲಿ ರಾತ್ರಿ ಕರ್ಫ್ಯೂ ಅನ್ನು ಹೇರಲಾಗಿದ್ದು ಇದು ಮಾರ್ಚ್ 31 ರವರೆಗೆ ಜಾರಿಯಲ್ಲಿ ಇರಲಿದೆ ಈ ಮಧ್ಯೆ ಸೋಂಕು ನಿಯಂತ್ರಣಕ್ಕಾಗಿ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿಗೆ ತರೋದಕ್ಕೆ ಸಿಎಂ ಉದ್ಧವ್ ಠಾಕ್ರೆ ತುರ್ತು ಸಭೆಯನ್ನು ಕರೆದಿದ್ದಾರೆ ಸಭೆಯಲ್ಲಿ ಮತ್ತೆ ಲಾಕ್ಡೌನ್ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಇಂದಿನಿಂದ ವಿಧಾನಸಭೆಯಲ್ಲಿ ರಾಜ್ಯ ಬಜೆಟ್ ಮೇಲೆ ಚರ್ಚೆ ನಡೆಯಲಿದೆ ಬೆಳಗ್ಗೆ 11 ಗಂಟೆಗೆ ಸದನ ಆರಂಭವಾಗಲಿದ್ದು ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆಯಲಿದೆ ಅಧಿವೇಶನಕ್ಕೂ ಮುನ್ನ ಸಚಿವರ ಜೊತೆ ಸಿಎಂ ಬಿಎಸ್ವೈ ಅನೌಪಚಾರಿಕ ಚರ್ಚೆಯನ್ನು ನಡೆಸಲಿದ್ದಾರೆ ವಿಧಾನಸಭೆಯಲ್ಲಿ ಬೆಳಗ್ಗೆ 10 ಕ್ಕೆ ಸಭೆ ನಡೆಯಲಿದ್ದು ಸಭೆಯಲ್ಲಿ ವಿಪಕ್ಷಗಳ ದಾಳಿ ಎದುರಿಸುವ ನಿಟ್ಟಿನಲ್ಲಿ ಸಜ್ಜಾಗುವ ಬಗ್ಗೆ ಚರ್ಚೆಯನ್ನು ಮಾಡುತ್ತಾರೆ ಅಲ್ಲದೆ ಇವತ್ತು ಸ್ವಪಕ್ಷ ಶಾಸಕರಿಂದಲೇ ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿ ತಟ್ಟಲಿದೆ ಅಂತ ಹೇಳಲಾಗ್ತಾ ಇದೆ ಪಂಚಮಸಾಲಿ 2A ಆಗ್ರಹಿಸಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಹೋರಾತ್ರಿ ಧರಣಿಯನ್ನ ನಡೆಸಲಿದ್ದಾರೆ ಇನ್ನು 4 ದಿನಗಳ ರಜೆ ಬಳಿಕ ಇಂದು ಅಧಿವೇಶನ ಪುನರ್ ಆರಂಭವಾಗ್ತಾ ಇದೆ ಇವತ್ತು ಕಲಾಪದಲ್ಲಿ ಕಾಂಗ್ರೆಸ್ ಪಾಲ್ಗೊಳ್ಳತಾ ಇದ್ದು ಬಜೆಟ್ ಕಲಾಪ ಬಹಿಷ್ಕರಿಸಿದ್ದ ಕಾಂಗ್ರೆಸ್ ನಾಯಕರು ಇವತ್ತು ಸದನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ವಿಪಕ್ಷ ನಾಯಕರು ಭಾಗವಹಿಸಲಿದ್ದು ಬಜೆಟ್ ವಿಚಾರದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ ಇವತ್ತು ಸಿಎಂ ವಿರುದ್ಧ ಸಿದ್ದರಾಮಯ್ಯ ಗರ್ಜನೆ ಮಾಡುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ಪ್ರಮುಖ ಯೋಜನೆಗಳನ್ನು ಕೈಬಿಟ್ಟ ವಿಚಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಲಿದ್ದಾರೆ ಇವತ್ತು ಸದನದಲ್ಲಿ ಸಿಡಿ ಬಗ್ಗೆ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ
ಸಾಹುಕರ್ ಸಿರಿ ಕೇಸ್ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಯುವತಿ ಸೇರಿ ಮೂವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಕಬನ್ ಪಾರ್ಕ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದ್ದು ವಾಟ್ಸ್ಆಪ್ ಇಮೇಲ್ ಮೂಲಕವೂ ನೋಟಿಸ್ ರವಾನೆ ಮಾಡಿದ್ದಾರೆ. ನಾಪತ್ತೆಯಾಗಿರುವಂತಹ ಮೂವರು ಆರೋಪಿಗಳು ದಿನಕ್ಕೊಂದು ಜಾಗ ಬದಲಿಸ್ತಾ ಇದ್ದು ಪ್ರತಿದಿನ 100 ರಿಂದ 200 ಕಿಲೋಮೀಟರ್ ಸಂಚಾರ ಮಾಡ್ತಾ ಇದ್ದಾರಂತೆ. ಒಂದು ಸ್ಥಳದಲ್ಲಿ ಕರೆ ಮಾಡಿ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಲಾಗ್ತಾ ಇದ್ದು ಆರೋಪಿಗಳನ್ನು ಪತ್ತೆ ಹಚ್ಚೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ವಿಡಿಯೋ ಮೂಲಕ ಸಂತ್ರಸ್ತ ಯುವತಿ ರಕ್ಷಣೆ ಕೋರಿದ ಹಿನ್ನೆಲೆಯಲ್ಲಿ ಕಬನ್ ಪಾರ್ಕ್ ಪೊಲೀಸರು ಬಾಗಲಕೋಟೆಯ ಗುಡೂರ ಗ್ರಾಮದ ಯುವತಿಯ ಅಜ್ಜಿ ಮನೆಗೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಯುವತಿ ತಂದೆ ತಾಯಿ ಗುಡೂರು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯುವತಿಯ ತಾಯಿ ತವರೂರು ನಿರಗುಂದಿ ಮನೆಗೂ ಪೊಲೀಸರು ನೋಟಿಸ್ ಅಂಟಿಸಿದ ಬೆನ್ನಲ್ಲೇ ಗುಡೂರು ಗ್ರಾಮಕ್ಕೂ ತೆರಳಿ ಕಬನ್ ಪಾರ್ಕ್ ಪೊಲೀಸರು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ನೀಡಿರುವಂತಹ ದೂರಿನ ಕುರಿತಂತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಹಿಂದೆ ಬಿದ್ದಿರುವಂತಹ ಪೊಲೀಸರು ಮೂಲೆ ಮೂಲೆಗಳಲ್ಲೂ ಜಾಲಾಡ್ತಾ ಇದ್ದಾರೆ. ಸಂತ್ರಸ್ತ ಯುವತಿ ಮೂಲ ಕಂಡುಹಿಡಿಯುವುದಕ್ಕೆ ಬೆಂಗಳೂರಿನ ಕಬನ್ ಪಾರ್ಕ್ ಠಾಣೆ ಪೊಲೀಸರು ವಿಜಯಪುರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಿಡಗುಂದಿ ಪಟ್ಟಣದಲ್ಲಿರುವಂತಹ ಯುವತಿಯ ತಾಯಿ ಮನೆಗೆ ಭೇಟಿ ನೀಡಿ ಮಹತ್ವದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬಾಲ್ಯದಲ್ಲಿ ಅಮ್ಮಮ್ಮನ ಮನೆಯಲ್ಲಿ ಹೆಚ್ಚು ಕಾಲ ಕಳೆದಿದ್ದ ಸಂತ್ರಸ್ತೆ ಪ್ರಾಥಮಿಕ ಶಿಕ್ಷಣವನ್ನ ಇಲ್ಲೇ ಮುಗಿಸಿದ್ಲು. ಹೀಗಾಗಿ ಇಲ್ಲೂ ಲಿಂಕ್ ಇರೋ ಅನುಮಾನದ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಸಚಿವ ಮುರುಗೇಶ್ ನಿರಾಣಿ ಸಿಡಿ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ರಮೇಶ್ ಜಾರಕಿಹೊಳಿ ನಿರಪರಾಧಿಯಾಗಿ ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾರ್ ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿದೆ. ಜಾರಕಿಹೊಳಿ ತಪ್ಪು ಮಾಡಿಲ್ಲ ಅಂತ ನಮ್ಗನ್ಸಿದೆ. ತನಿಖೆ ಮುಗಿದ ಮೇಲೆ ಎಲ್ಲ ವಿಚಾರ ಬಹಿರಂಗ ಆಗುತ್ತೆ ಅಂತ ಹೇಳಿದ್ದಾರೆ. ಸಲುವಾಗಿ ತನಿಖೆ ಬಂದ ಮೇಲೆ ಎಲ್ಲ ಸಂಪೂರ್ಣ ಗೊತ್ತಾಗ್ತದೆ. ಅದು ಕಾನೂನು ಬೊಮ್ಮೆ ಅವ್ರು ಈಗಾಗಲೇ ಉತ್ತರ ಕೊಡ್ತಿದ್ದಾರೆ. ನಾವು ಅದರಿಂದ ಭಾಳ ದೂರ ಇದೀವಿ. ಯಾಕಂದ್ರೆ ಕಾನೂನಿಗೆ ಅವ್ರಿಗೆ ನಡೀತಾ ಇರ್ತದೆ. ನಾವು ಇಷ್ಟೇ ಹೇಳ್ಬೋದು, ಅವರು ಯಾರು ತಪ್ಪಿತಸ್ಥರು ಯಾರೇ ಇರಲಿ, ಅವರು ಎಷ್ಟು ದೊಡ್ಡವರಾದ್ರೂ ಅವ್ರ ಮೇಲೆ ಕ್ರಮಕ್ಕೆ ಕೊಡ್ತಾರೆ. ನನಗೆ ವೈಯಕ್ತಿಕವಾಗಿ ಅನಿಸುವಂಥದ್ದು ರಮೇಶ್ ಜಾರಕಿಹೊಳಿ ನೆಲಪ್ರವೇ ಬರುತ್ತೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೈಸೂರು ಮಹಾಪಾಲಿಕೆಯ ಮೇಯರ್ ಚುನಾವಣೆ ಗಲಾಟೆ ಕುರಿತಂತೆ ರಿಪೋರ್ಟ್ ಕೇಳಿದ್ದಾರಂತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿದ ಬಗ್ಗೆ ವರದಿ ಕೊಡುವಂತೆ ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರನ್ನ ಸಮಾಧಾನ ಪಡಿಸೋಕೆ ಡಿಕೆಶಿ ಮುಂದಾಗಿದ್ದಾರಂತೆ. ಮೈಸೂರು ಮೇಯರ್ ಚುನಾವಣೆ ಪಕ್ಷದ ನಿರ್ಧಾರದಂತೆ ನಡೆದಿದೆ, ಪಕ್ಷದ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತ ಶಾಸಕ ತನ್ವೀರ್ ಸಿಂಗ್ ಹೇಳಿದರು. ಆದರೂ ಸಿದ್ದರಾಮಯ್ಯ ವಿರುದ್ಧ ಸೇಟ್ ಬೆಂಬಲಿಗರು ಘೋಷಣೆ ಕೂಗಿದ್ರು. ಈ ಕುರಿತು ವರದಿ ಕೊಡುವಂತೆ ಡಿಕೆಶಿ ಸೂಚಿಸಿದ್ದಾರೆ. ಪಂಚಮಸಾಲಿ ಸಮುದಾಯ 2A ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಮುರುಗೇಶ್ ನಿರಾಣಿ ರಿಯಾಕ್ಟ್ ಮಾಡಿದ್ದಾರೆ. ನಿವೃತ್ತ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತ್ರಿಸದಸ್ಯ ಪೀಠ ಸಮಿತಿ ಮಾಡಿದ್ದೀವಿ. ಅವರು ನೀಡಿದ ವರದಿ ಸಾಧಕ ಬಾಧಕ ನೋಡಿ ಕ್ಯಾಬಿನೆಟ್ಗೆ ಕೊಡೋದಕ್ಕೆ ಹೇಳಿದ್ದೀವಿ. ಕ್ಯಾಬಿನೆಟ್ನಲ್ಲಿ ಸಿಎಂ ಬಿಎಸ್ವೈ ಸೂಕ್ತ ನಿರ್ಧಾರ ಕೈಗೊಳ್ತಾರೆ ಅಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಇನ್ನು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಬಗ್ಗೆ ನಾನು ಉತ್ತರ ಕೊಡಲ್ಲ ಅಂತ ನಿರಾಣಿ ಹೇಳಿದ್ದಾರೆ. ಏನೂ ಗೊತ್ತಿರಲಾರ್ದಂತೆ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ರು. ಅವ್ರು ದೊಡ್ಡವ್ರು ಪೂಜ್ಯರು, ಇಬ್ಬರು ಸ್ವಾಮೀಜಿ ಅವ್ರ ಬಗ್ಗೆ ಇನ್ನೂ ಇಂದಿಷ್ಟು ಮಂದಿ ಅವ್ರ ಆಜುಬಾಜು ಇರೋಂಥ ಬಗ್ಗೆ ಅವ್ರು ಭಾಳ ದೊಡ್ಡವ್ರು ಇದ್ದಾರೆ ನಮ್ಮ ಚಿಕ್ಕವ್ವ. ಅನಿಸಲೇ ನಾನು ಅವ್ರ ಬಗ್ಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರದ ದಕ್ಕಳೆ ಇದೆ, ಕೇವಲ ವೀರಸೇವ ಲಿಂಗಾಯತ್ ಪಂಚಮಸಾಲಿಯಲ್ಲ, ಸಂಪೂರ್ಣ ವೀರಸೇವ ಲಿಂಗಾಯತರಿಗೆ ಈ ಅವಕಾಶ ಇರಬೇಕು. ಬೇರೆ ಸಮಾಜದಲ್ಲಿರುವಂಥವ್ರು ಯಾರು ಈ ರಿಸರ್ವೇಷನ್ ಅಂತ ವಂಚಿತರಾಗಿದ್ದಾರೆ ಅವ್ರಿಗೂ ಸಹಿತ ಸಿಗಬೇಕು ಅನ್ನೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ. ದೇಶದ ಏಕೈಕ ಚಿನ್ನ ಉತ್ಪಾದಕ ರಾಜ್ಯವಾಗಿರುವಂತಹ ಕರ್ನಾಟಕದಲ್ಲಿ ಮೈಸೂರು ರೇಷ್ಮೆ ಸೀರೆ, ಮೈಸೂರು ಸ್ಯಾಂಡಲ್ ಸೋಪ್ ಮಾದರಿಯಲ್ಲಿ ಸರ್ಕಾರದಿಂದಲೇ ಚಿನ್ನಾಭರಣಗಳ ಮಳಿಗೆ ತೆರೆಯುವಂತಹ ಚಿಂತನೆ ನಡೀತಾ ಇದೆ. ಈ ವಿಚಾರವನ್ನು ಸ್ವತಃ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಚಿವರೇ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಮುರುಗೇಶ್ ಆರ್ ನಿರಾಣಿ, ಚಿನ್ನ ಮಾರಾಟಕ್ಕೂ ರಾಜ್ಯದಲ್ಲಿ ಆಭರಣ ಮಳಿಗೆ ತೆರೆಯಲಾಗದೆ ವಿದೇಶದಲ್ಲೂ ಆಭರಣದ ಮಳಿಗೆ ತೆರೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಬ್ಯಾಂಕ್ಗಳ ಖಾಸಗೀಕರಣಗೊಳಿಸುವ ಉದ್ದೇಶವನ್ನು ವಿರೋಧಿಸಿ ದೇಶದಾದ್ಯಂತ ಇವತ್ತು ಮತ್ತು ನಾಳೆ ಬ್ಯಾಂಕ್ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದ್ದು ಇವತ್ತು ಮತ್ತು ನಾಳೆ ಬ್ಯಾಂಕಿಂಗ್ ಕೆಲಸಗಳಿಗೆ ಅಡಚಣೆ ಆಗಲಿದೆ. ಇವತ್ತು ನಾಳೆ ನಡೆಯುವಂಥ ಮುಷ್ಕರದಲ್ಲಿ ಸರಿಸುಮಾರು 10 ಲಕ್ಷ ಬ್ಯಾಂಕ್ ನೌಕರರು ಮತ್ತು ಬ್ಯಾಂಕ್ಗಳ ಅಧಿಕಾರಿಗಳು ಭಾಗವಹಿಸಲಿದ್ದು ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ.
ಇವತ್ತು ಬೆಂಗಳೂರು ವಿವಿಯಲ್ಲಿ ಪಿಎಚ್ಡಿ ವಿದ್ಯಾರ್ಥಿಗಳು ಬೀದಿಗಿಳಿಯಲಿದ್ದಾರೆ. ಯುಜಿಸಿ ನಿಯಮಗಳನ್ನು ಧಿಕ್ಕರಿಸಿ ಪಿಎಚ್ಡಿ ಪ್ರವೇಶಾತಿ ನೀಡಲಾಗ್ತಾ ಇದೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಕುಲಪತಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿ ವಿವಿ ಆವರಣದಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದೆ. ಕೇಂದ್ರ ಸರ್ಕಾರದ ಮೂರು ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ದೆಹಲಿಯ ಗಡಿಯಲ್ಲಿ ರೈತರ ಪ್ರತಿಭಟನೆ ನಡೀತಾನೆ ಇದೆ. ರೈತರ ಹೋರಾಟವನ್ನು ಡಿಸೆಂಬರ್ವರೆಗೂ ಮುಂದುವರಿಸುವ ಸಾಧ್ಯತೆ ಇದೆ ಅಂತ ಭಾರತೀಯ ಕಿಸಾನ್ ಸಂಯುಕ್ತ ಮೋರ್ಚಾ ನಾಯಕ ರಾಕೇಶ್ ಟಿಕಾಯತ್ ಹೇಳಿದ್ದಾರೆ. ಇನ್ನು ವಿವಿಧ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲು ಕಾನೂನು ರೂಪಿಸುವಂತೆ ಒತ್ತಾಯಿಸಿ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾರ್ಚ್ 15, ರಾಜಸ್ಥಾನದಲ್ಲಿ 17 ಹಾಗೂ ಕರ್ನಾಟಕದಲ್ಲಿ ಮಾರ್ಚ್ 21 ಮತ್ತು 22ರಂದು ಪ್ರವಾಸ ಕೈಗೊಳ್ಳಲಾಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ನುಜಿಬೀಡು ಬಳಿ ಹಿಟ್ ಅಂಡ್ ರನ್ ಆಕ್ಸಿಡೆಂಟ್ ನಡೆದಿದೆ. ಭೀಕರ ಆಕ್ಸಿಡೆಂಟ್ನಲ್ಲಿ 6 ಕೃಷಿ ಕಾರ್ಮಿಕರು ಸಾವನ್ನಪ್ಪಿದ್ರೆ 8ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಕೃಷಿ ಕೆಲಸಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದಾಗ ಲಾರಿ ಚಾಲಕ ಅಪಘಾತ ಎಸಗಿ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಘಟನೆಗೆ ಆಂಧ್ರಪ್ರದೇಶ ರಾಜ್ಯಪಾಲ ವಿಶ್ವಭೂಷಣ್ ಹರಿಚಂದನ್ ಹಾಗೆಯೇ ಟಿಡಿಪಿ ಅಧ್ಯಕ್ಷ ಎನ್ ಚಂದ್ರಬಾಬು ನಾಯ್ಡು, ನಟ ಪವನ್ ಕಲ್ಯಾಣ್, ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಸಂತಾಪವನ್ನು ಸೂಚಿಸಿದ್ದು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ವಿಧಾನಸಭೆಯ ಚುನಾವಣೆಯ ಕಾವು ರಂಗೇರಿದೆ. ಅಣ್ಣಾ ಡಿಎಂಕೆ ಡಿಎಂಕೆ ಪಕ್ಷಗಳು ಜಿದ್ದಾಜಿದ್ದಿಗೆ ಪ್ರಚಾರ ನಡೆಸ್ತಾ ಇವೆ. ಇನ್ನು ಈ ಮಧ್ಯೆ ಅಣ್ಣಾ ಡಿಎಂಕೆಯ ಈ ಬಾರಿಯು ತನ್ನ ಪ್ರಣಾಳಿಕೆಯಲ್ಲಿ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಬಡತನ ರೇಖೆಗಿಂತ ಕೆಳಗಿನ ಪಡಿತರ ಚೀಟಿ ಇರುವಂತಹ ಎಲ್ಲರಿಗೂ ವಾಷಿಂಗ್ ಮೆಷಿನ್ ಹಾಗೆಯೇ ಸೋಲಾರ್ ಅನಿಲ ಸ್ಟೌವ್ಗಳನ್ನು ಉಚಿತವಾಗಿ ನೀಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ. ಸರ್ಕಾರಿ ಉದ್ಯೋಗಿಗಳು ಇಲ್ಲದ ಬಡ ಕುಟುಂಬಗಳಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡುವಂತಹ ಭರವಸೆಯನ್ನು ನೀಡಲಾಗಿದೆ. ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಎಲ್ಪಿಜಿ ಸಿಲಿಂಡರ್ ಉಚಿತವಾಗಿ ನೀಡಲಾಗುತ್ತೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ. ನಂದಿಗ್ರಾಮದಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಗಾಯಗೊಂಡ ಘಟನೆ ಸಂಬಂಧ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಭದ್ರತಾ ನಿರ್ದೇಶಕ ವಿವೇಕ್ ಸಹಾಯ್ ಮತ್ತು ಪೂರ್ವ ಮೆದಿನಿಪುರದ ಪೊಲೀಸ್ ವರಿಷ್ಠಾಧಿಕಾರಿ ಪ್ರವೀಣ್ ಪ್ರಕಾಶ್ ಅವರನ್ನ ಅಮಾನತುಗೊಳಿಸಲಾಗಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಘಟನೆಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ವಿಭು ಗೋಯಲ್ ಅವರನ್ನ ಕೂಡ ಹುದ್ದೆಯಿಂದ ತೆರವುಗೊಳಿಸಲಾಗಿದ್ದು ಚುನಾವಣೇತರ ಹುದ್ದೆಗೆ ವರ್ಗಾಯಿಸಲಾಗಿದೆ. ಮಾರ್ಚ್ 10ರಂದು ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ನಾಮಪತ್ರ ಸಲ್ಲಿಸಿದ ನಂತರ ಚುನಾವಣಾ ಪ್ರಚಾರದ ಸಮಯದಲ್ಲಿ ಕೆಲವು ಅಪರಿಚಿತ ಜನರು ತಳ್ಳಿದ್ರು. ಘಟನೆಯಲ್ಲಿ ದೀದಿ ಗಾಯಗೊಂಡಿದ್ರು. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.